ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಶರಣರಿಗೆ ಅಂತರಾಳದಿಂದ ಶರಣ ಶರಣಾರ್ಥಿ. ನಮ್ಮ ಬದುಕು ಸಾರ್ಥಕವಾಗಿರಬೇಕು ಅಂತಂದರೆ ನಾವು ಏನನ್ನು ಮಾಡಬೇಕು, ಸುಮಾರು ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಎಲ್ಲ ಕೊಡುವಂಥ ಅವಶ್ಯಕತೆ ಇದೆ. ಅದಕ್ಕೆ ಇಲ್ಲಿ ಅವಕಾಶ ಅಂದರೆ, ಯಾಕಂದರೆ ನಿಮ್ಮನ್ನು ನಾವು ಬರೀ ಟಿ ವಿಯಲ್ಲಿ ನಾವು ಹೇಳೋದ್ರಿಂದ ನಿಮ್ಮ ಮುಂದೆನೇ ನೀವು ಕರೆಸಿದಾಗ ಮುಂದೆ ಅಲ್ಲಿ ಬಂದು ನಾನು ಅದನ್ನೆಲ್ಲ ತೋರಿಸ್ಕೊಡೋದಕ್ಕೆ ಅವಕಾಶ ಇದ್ದಾಗ ನಾನು ಮಾಡ್ತೀನಿ. ಈಗ ನಾನು ಏನು ಹೇಳ್ತಿದ್ದೀನಿ, ಸರಿಯಾಗಿ ಗಮನ ಕೊಟ್ಟು ತಾವು ಆಲಿಸಬೇಕು. ಆಲಿಸೋದು ಅಂದರೆ ಕಿವಿ ಗಮನ ಕೊಟ್ಟು ಕೇಳಿಸ್ಕೋಬೇಕು. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ. ಎಕ್ಸಾಂಪಲ್ ಏನಂದರೆ, ಈಗ ಒಂದು ಒಂದು ಟೇಬಲ್ ಮೇಲೆ ನೀರಿದೆ, ಒಂದು ಸ್ಪಂಜನ್ನ ಅಲ್ಲಿಟ್ಟರೆ ಏನು ಮಾಡುತ್ತೆ, ಆ ಸ್ಪಂಜ್ ನೀರನ್ನೆಲ್ಲ ಎಳ್ಕೊಳತ್ತೆ. ಹಾಗೆ ನಾನೇ ಹಾಗೆ ನೀವು ಅಷ್ಟೇ, ಯಾವಾಗ ಒಳ್ಳೆಯದನ್ನು ಕೇಳಬೇಕಾದ್ರೆ ನಿಮ್ಮ ಮನಸ್ಸನ್ನ ಸ್ಪಂಜ್ ಥರ ಇಟ್ಕೋಬೇಕು, ನಿಮ್ಮ ಮೈಂಡನ್ನು ಚೆನ್ನಾಗಿ ಒಳ್ಳೆಯದನ್ನು ಎಳ್ಕೋಬೇಕು ಚೆನ್ನಾಗಿ. ಆ ಥರ ನೀವು ಎಳ್ಕೊಂಡಾಗ ನೀವು ಟಿ ವಿ ಮುಂದೆ ಒಳ್ಳೆಯದನ್ನು ಕೂತು ಕೇಳಿದ್ದಕ್ಕೂ ಸಾರ್ಥಕತೆ. ಸುಮ್ಮನೆ ಏನೋ ಬೇಕಾಗ್ಬಿಟ್ಟು ಕೇಳಿದ್ರೆ ಒಳ್ಳೆಯದನ್ನು ಕೇಳಿದ್ದಕ್ಕೂ ಪ್ರಯೋಜನ ಆಗಲ್ಲ. ಕೇಳದೆ ಕೇಳ್ತೀರಾ, ಪೂರ್ತಿಯಲ್ಲಿ ಮನಸ್ಸು ತೊಡಗಿಸ್ಕೊಳ್ಳಿ. ನಿಮ್ಮ ಪೂರ್ತಿ ಇನ್ವಾಲ್ವ್ ಆದಾಗ ಏನಾಗುತ್ತೆ, ನಿಮಗೆ ಲಾಭಗಳು ಜಾಸ್ತಿ ಆಗ್ತದೆ, ಇನ್ನೂ ಡೀಪಾಗಿ ಹೋಗಿ ಅರ್ಥ ಮಾಡ್ಕೊಳೋದಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಯಾರೇ ಜ್ಞಾನಿಗಳು ಒಳ್ಳೆಯದನ್ನು ಹೇಳಬೇಕಾದ್ರೆ ದಯವಿಟ್ಟು ಅದ್ರ ಕಡೆ ಪೂರ್ತಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನಾನು ಸುಮಾರು ಕಡೆ ಹೋದಾಗ ಕೆಲವೊಬ್ಬರು ಹೆಚ್ ಎಂ ಹೇಳ್ತಾಯಿದ್ರು, ಒಂದು ಸ್ಕೂಲ್ಗೆ ಹೋದಾಗ ಹೇಳಿದ್ರು, ನೋಡಿ ಅವರು ಸುಮಾರು ವರ್ಷದಿಂದ ಕರಿತಿದ್ದೆ ಸಿಕ್ಕಿರಲಿಲ್ಲ, ಈಗ ಸಿಕ್ಕಿದ್ದಾರೆ, ಕಬ್ಬಿನ ಜಲ್ಲೆ ಕೊಟ್ಬಿಟ್ಟಿದ್ದೀನಿ, ಚೆನ್ನಾಗಿ ಹಿಂಡ್ಕೊಂಬಿಡಿ ಅಂತಂಥೇಳಿ. ಸೊ ಹಾಗಾಗಿ ನಾವು ನಮ್ಮನ್ನು ಸಮಾಜಕ್ಕೋಸ್ಕರ ಹಿಂಡೋದಕ್ಕೆ ರೆಡಿ ಇದ್ದೀವಿ, ನೀವು ಅದು ಒಳ್ಳೆಯ ರಸನ ತಗೊಂಡು ಬಳಸ್ಕೊಳ್ಳೋದಕ್ಕೆ ನೀವು ರೆಡಿ ಇರಬೇಕು. ಹಾಗಾಗಿ ಆ ಥರ ಒಳ್ಳೆಯ ಜ್ಞಾನವನ್ನು ಸುಮಾರು ಜನ ಕೊಡ್ತಿರ್ತಾರೆ, ನೀವು ತೊಗೋಬೇಕಾದ್ರೆ ಕೂತ್ಕೊಳ್ಳೋದು ಕೇಳ್ತೀರಾ, 100% ಬೆನಿಫಿಟ್ ತಗೊಳ್ಳಿ. ಅಂದರೆ ನಿಮಗೂ ಲಾಭ, ನಾವು ಕೂತು ಮಾತಾಡಿದ್ದಕ್ಕೂ ನಮ್ಮ ಎನರ್ಜಿ ಟೈಮಿಗೂ ಕೊಟ್ಟಿದ್ದಕ್ಕೂ ಪ್ರಯೋಜನ ಆಗುತ್ತೆ, ನಿಮಗೂ ಅದು ಒಂದು ಹತ್ತು ಕಡೆ ಉಪಯೋಗಕ್ಕೆ ಬರ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಶರಣ ಬಂಧುಗಳೇ. ಎಷ್ಟೋ ಜನಕ್ಕೆ ಇನ್ನೂ ಅನುಮಾನಗಳಿದೆ, ಸರ್ ನೀವು ಹೇಳೋದೆಲ್ಲ 2-3 ಇದರಲ್ಲಿ ಕೇಳಿದ್ದೀವಿ, ಆದರೂ ಅವೆಲ್ಲ ಸಾಧ್ಯನಾ ಅಂತ ಮತ್ತೆ ಅನುಮಾನಗಳಿರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಾನು ಕೆಲವೊಂದು ವಿಷಯಗಳನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಯಾವುದೇ ಒಂದು ನಾವು ಮಾಡೋಕ್ಕೆ ಹೋದಾಗ ಇದು ಗಮನ ಇಟ್ಟು ಕೇಳಿಸ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ನಿಮ್ಮ ಜೀವನದಲ್ಲಿ ಬೇಕಾಗಿರೋವಂಥದ್ದು. ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ನಮಗೇನಾಗುತ್ತೆ ಅಂದರೆ ಅನುಮಾನ ಬರ್ತದೆ, ಇದು ನನ್ನ ಕೈಲಿ ಮಾಡೋಕ್ಕಾಗುತ್ತಾ. ಎಕ್ಸಾಂಪಲ್, ಯಾವುದೋ ಒಂದು ದೊಡ್ಡ ಗೋಲ್ ಇಟ್ಕೊತೀರಾ ಅಂದ್ಕೊಳ್ಳಿ, ಕೆಲವರು ಸಿ ಎಮ್ ಆಗಬೇಕು, ಅವನ ಕೈಲಿ ಆಗೋದಿಲ್ಲ ಅಂದರೆ ಎಷ್ಟೋ ಜನ ಅಲ್ಲೇ ಬಿಟ್ಬಿಡ್ತೀರಾ ನೀವು ನಿಮ್ಮ ಜೀವನದಲ್ಲಿ, ಅದು ಅಲ್ಲೇ ನೀವು ಮಾಡ್ತಾ ಇರೋವಂಥ ದೊಡ್ಡ ತಪ್ಪು. ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ನಮ್ಮ ರಜನಿಕಾಂತ್ ಅವರು BMTCಯಲ್ಲಿ ಕಂಡಕ್ಟರ್ ಆಗಿದ್ದಂಥವ್ರು ಅಲ್ವಾ, ಅವರೇನು ಮಾಡಿದ್ರು, ರಿಸ್ಕ್ ತೊಗೊಂಡು ಅವತ್ತು ಚೆನ್ನೈಗೆ ಹೋಗಿ ಎಷ್ಟೋ ಸಮಸ್ಯೆಗಳನ್ನ ಎದುರಿಸಿದ್ರು, ಅದಕ್ಕೆ ಇವತ್ತು ಸೂಪರ್ ಸ್ಟಾರ್ ಆದರು. ಆದರೂ ಅವತ್ತನ್ನ ಅದೆಲ್ಲ ಮಾಡದೇ ಇದ್ದಿದ್ರೆ ಇವತ್ತು ಕಂಡಕ್ಟರ್ ಆಗಿ ರಿಟೈರ್ಡ್ ಆಗಿ ನಾರ್ಮಲ್ ಜೀವನ ನಡೆಸಬೇಕಾಯಿತು. ಯಾಕೆ ಅವರು ಅಷ್ಟು ದೊಡ್ಡ ಫೇಮಸ್ ಆದರು ಅನ್ನೋಕ್ಕೆ ಏನೇನು ಅಡೆತಡೆಗಳನ್ನು ಅವರು ಎದುರಿಸಿದ್ರು, ಇದು ನಮ್ಮ ಎಲ್ಲರ ಜೀವನದಲ್ಲೂ ಬರೋವಂಥದ್ದನ್ನೇ. ಅದಕ್ಕೆ ಸಂಬಂಧಪಟ್ಟಿದ್ದಂತೆಯೇ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇಂಥವನ್ನೆಲ್ಲ ನೀವು ಜೀವನದಲ್ಲಿ ಎದುರಿಸಿದ್ರೆ ಮುಂದೆ ನಿಮ್ಮ ಜೀವನ ಹೆಂಗೆ ಸಕ್ಸಸ್ಫುಲ್ ಮಾಡ್ಕೋಬೇಕು ಅನ್ನೋದಕ್ಕೆ ಈಗ ನಾನು ನಿಮ್ಗೆ ಹೇಳಕ್ಕೆ ಹೊರಟಿದ್ದೀನಿ. ಯಾವುದೇ ಒಂದು ಕೆಲಸ ಮಾಡಿ ನೀವು ಮಾಡೋಕ್ಕೆ ದೊಡ್ಡ ಗುರಿ ಇಟ್ಕೊತೀರಾ ಅಂದ್ಕೊಳ್ಳಿ, ಏನೋ ಒಂದು ಸಾಧಿಸ್ಬೇಕು, ಒಂದು ಒಳ್ಳೆಯದನ್ನು ಮಾಡಬೇಕು ಅಂತ ಹೋದಾಗ ಅನುಮಾನ ಬರ್ತದೆ. ಅನುಮಾನ ಬಂದರೂ ಪರವಾಗಿಲ್ಲ, ಅದನ್ನು ನೀವು ಕೈ ಬಿಡೋಂಗಿಲ್ಲ, ಬಂತ ಆಯಿತು ನಾನು ಮಾಡ್ತೀನಿ ಅನ್ನೋ ನಂಬಿಕೆ ಇಟ್ಕೊಳ್ಳಿ. ಆದರೂ ಪರವಾಗಿಲ್ಲ, ಫಸ್ಟು ಅನುಮಾನ ಬರುತ್ತೆ, ಬಂದರೂ ಪರವಾಗಿಲ್ಲ, ನೆಕ್ಸ್ಟು ತೀರ್ಮಾನ ತಗೊಳ್ಳಿ, ಅಂದರೆ ನಿರ್ಧಾರ ಡಿಸಿಷನ್ ತಗೊಳ್ಳಿ, ಇಲ್ಲ ನಾನು ಮಾಡೇ ಮಾಡ್ತೀನಿ, ಅಚೀವ್ ಮಾಡೇ ಮಾಡ್ತೀನಿ ಅನ್ನೋದು ತೀರ್ಮಾನ. ಅದು ನಿಮ್ಮ ನಿಮ್ಮ ಬಿಟ್ಟಿದ್ದು. ನೋಡ್ತಿರೋವಂಥ ಶ್ರೋತೃಗಳು ಒಬ್ಬೊಬ್ರಿಗೂ ಒಂದೊಂದು ಗುರಿ ಇರ್ತದೆ, ಅದು ನಿಮಗೆ ಬಿಟ್ಟಿದ್ದು ಏನು ಮಾಡ. ಆದರೆ ಒಳ್ಳೆಯದು ಗುರಿ ಇಟ್ಕೊಳ್ಳಿ, ಅದು ನಿಮ್ಮನ್ನು ಬೆಳೆಸಬೇಕು, ಸಮಾಜನೂ ಬೆಳೆಸಬೇಕು, ಅಂಥ ಗುರಿಗಳನ್ನ ಇಟ್ಕೋಬೇಕು. ಹಾಗಾಗಿ ಒಂದು ನಿರ್ಧಾರ ತಗೊಳ್ಳಿ. ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಈಗ ರಜನಿಕಾಂತ್ ಸೂಪರ್ ಸ್ಟಾರ್ ಆಗಬೇಕು ಅಂತ ಅಂದ್ಕೊಂಡ್ರು, ಅನುಮಾನ ಬಂತು, ಆದರೂ ನಿರ್ಧಾರ ಮಾಡಿದ್ರು ಅವರು, ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತಂಥೇಳಿ. ಸೊ ಹಾಗೆ ನೀವೂ ಅಷ್ಟೇ, ನಿರ್ಧಾರ ಏನು, ಅನುಮಾನ ಬಂದರೂ ಪರವಾಗಿಲ್ಲ, ತೀರ್ಮಾನ ತಗೊಳ್ಳಿ, ತೀರ್ಮಾನ ತಗೋಬೇಕು. ತೀರ್ಮಾನ ತಗೊಂಡಾಗ ಏನಾಗುತ್ತೆ, ನಿಮಗೆ ಅವಮಾನಗಳಾಗಕ್ಕೆ ಶುರುವಾಗ್ತದೆ, ಜನ ನಿಮ್ಮನ್ನು ಗೇಲಿ ಮಾಡ್ತಾರೆ, ವ್ಯಂಗ್ಯ ಮಾಡ್ತಾರೆ. ಸೊ ಆದರೆ ಜನ ಹಂಗೆ ಮಾಡ್ತಾರೆ ಅಂತ ನೀವು ಬಿಡೋಂಗಿಲ್ಲ, ಅವಮಾನ ಆಗ್ತದೆ, ಆದರೆ ಅದನ್ನು ನೀವು ಸಹಿಸ್ಕೋಬೇಕು. ಕೇಳಿಸ್ಕೊಳ್ಳಿ ಶರಣ ಬಂಧುಗಳೇ, ಇವು ತುಂಬ ಜೀವನದಲ್ಲಿ ಇಂಪಾರ್ಟೆಂಟ್ ಇರೋದು. ಫಸ್ಟು ಅನುಮಾನ ಬರುತ್ತೆ ಯಾವುದೇ ಒಂದು ಮಾಡೋಕ್ಕೆ ಹೋದಾಗ, ಬಂದರೂ ಪರವಾಗಿಲ್ಲ, ತೀರ್ಮಾನ ತಗೊಳ್ಳಿ. ತೀರ್ಮಾನ ತಗೊಂಡ್ಮೇಲೆ ಅವಮಾನಗಳಾಗ್ತದೆ ನಿಮಗೆ, ಅವಮಾನ ಆದ್ರೂ ತಡ್ಕೊಳ್ಳಿ. ಎಕ್ಸಾಂಪಲ್, ಈಗ ರಜನಿಕಾಂತ್ ನಾನು ಫಿಲಮ್ಗೆ ಹೋಗ್ತೀನಿ, ಎಷ್ಟೋ ಜನ ಬೈದರು, ಏ ನಿನ್ನ ಕೈಲಿ ಆಗೋದಿಲ್ಲ ಆಗೋದಿಲ್ಲ. ಜನ ಹಂಗೆ, ಜನಗಳು
ತಿಳ್ಕೊಂಬಿಡಿ, ಜನನ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಲೋಗೋ ಕಾ ಕಾಮ್ ಹೇ ಬೋಲ್ನಾ ಉನ್ನೇ ಬೋಲ್ನೆ ದೋ, ಅಮಾರ ಕಾಮ್ ಹೇ ಕರ್ನಾ ಕರ್ನೆ ದೋ. ಜನ ಹೆಂಗಿದ್ರು ಮಾತಾಡ್ತಾರೆ, ಜನನ ಎಲ್ಲರನ್ನೂ ನಾವು ಮೆಚ್ಚಿಸೋಕ್ಕಾಗಲ್ಲ. ಕೋಟಿಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ, ಹೋಗಿರ್ತಾರೆ, ನೋಡ್ದೇನೆ ಅಲ್ಲಿ ಸಾರಲ್ಲಿ ಉಪ್ಪು ಕಡಿಮೆ ಆಗಿತ್ತು ಅಂತಾರೆ. ಹಾಗೆ ಜನನ ಮೆಚ್ಚಿಸೋದಕ್ಕಾಗಲ್ಲ, ಕೋಟಿಗಟ್ಟಲೆ ಇಟ್ಕೊಂಡಿರ್ತಾರೆ. ಯಾನು ದಾನ ಮಾಡಲಿಲ್ಲ ಅಂತ ನೋಡು, ಅವ್ನು ಯಾರಿಗೂ ದಾನ ಏನೋ ಮಾಡಿಲ್ಲ ಅಂತ ಅವ್ನ ಬಗ್ಗೆ ಕೆಡ್ದೋಗಿ ಬೈತಾರೆ. ಆ ಯಾರು ದಾನ ಅವ್ನು ಎಲ್ಲೋ ದುಡ್ಡು ಹೊಡೆದಿರ್ಬೇಕು ಅದಕ್ಕೆ ದಾನ ಮಾಡ್ತಾರೆ. ಹೀಗೆ ಜನಗಳು ಹೆಂಗಿದ್ರೂ ಮಾತಾಡ್ತಾರೆ, ಜನದ ಬಾಯಿ ನಾವು ಮುಚ್ಚೋಕ್ಕಾಗಲ್ಲ. ನೀವೇನಾದ್ರು ಜನ ಹಿಂಗೆ ಅನ್ಕೊಂತಾರೆ ಅಂತ ನೀವೇನಾದ್ರೂ ನೀವು ಮುಂದಕ್ಕೆ ಹೋಗಲಿಲ್ಲ ಅಂದರೆ ನಿಮ್ಮದೇ ತಪ್ಪದು. ಯಾಕೆಂದರೆ ಜನ ಮಾತಾಡ್ತಾನೆ ಇರ್ತಾರೆ, ಅವ್ರದ್ದು ಅದೇ ಕೆಲಸನೇ. ಆದರೆ ನೀವು ಪ್ರೂವ್ ಮಾಡಿ ತೋರಿಸ್ಬೇಕು ಅವರಿಗೆ, ಆ ಮಾತಾಡೋ ಮುಂದೆ ನಿಮ್ಮ ಸಾಧನೆಗಳು ಕೆಲಸ ಮಾಡಿ ಅಂತ ರೀತಿಯಲ್ಲಿ ನೀವು ಮಾಡಬೇಕು. ಸೊ ಹಾಗಾಗಿ ಜನ ಮಾತಾಡ್ತಾರೆ, ಅವಮಾನ ಮಾಡ್ತಾರೆ, ಆದರೂ ಪರವಾಗಿಲ್ಲ, ತಡ್ಕೊಳ್ಳಿ. ಆಯ್ತಾಯ್ತಾ? ನೆಕ್ಸ್ಟ್ ಏನಾಗುತ್ತೆ, ನೀವು ಕೆಲಸ ಮಾಡೋಕ್ಕೆ ಹೋದಾಗ ನಿಮ್ಮ ಕೆಲಸದಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ಇರ್ತದೆ. ಯಾಕೆಂದರೆ ನೀವು ಒಂದು ಒಳ್ಳೆ ಪೊಸಿಷನಿಂದ ನೆಕ್ಸ್ಟ್ ಮುಂದಾದಂತಕ್ಕೆ ಹೋದಾಗ ಕೆಲವೊಂದನ್ನು ಅಲ್ಲಿ ನಿಮಗೆ ಅಡೆತಡೆಗಳು, ಅಂದರೆ ಏನೇ ಮಾಡೋಕ್ಕೆ ಹೋದಾಗ ಇದು ನಾಲ್ಕು ಫಸ್ಟ್ ನೀವು ತಡೆದ್ಬಿಡಿ ಜೀವನದಲ್ಲಿ. ಅನುಮಾನ ಬರುತ್ತೆ, ಪರವಾಗಿಲ್ಲ, ಒಳ್ಳೆಯ ತೀರ್ಮಾನ ತಗೊಳ್ಳಿ. ಆಮೇಲೆ ಅವಮಾನಗಳಾಗ್ತದೆ ಜನಗಳಿಂದ, ಅವನ್ನೆಲ್ಲನೂ ಫೇಸ್ ಮಾಡಿ ಪರವಾಗಿಲ್ಲ, ತಪ್ಪೇನಾಗಲ್ಲ. ಆಮೇಲೆ ಇದೆಲ್ಲ ಎದುರಿಸಿ ಮುಂದಕ್ಕೆ ಹೋಗ್ಬೇಕಾರೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ಇರ್ತದೆ. ಕೆಲಸ ಮಾಡ್ಬೇಕಾರೆ ಈ ನಾಲ್ಕನ್ನ ನೀವು ತಡೆದ್ಬಿಟ್ರಿ ಅಂದರೆ ಜೀವನದಲ್ಲಿ ನೆಕ್ಸ್ಟು ನೀವು ಮಾಡೋ ಕೆಲಸದಲ್ಲಿ ಅಭಿಮಾನ ಬರ್ತದೆ. ಯಾವಾಗ ನಿಮ್ಮ ಕೆಲಸದಲ್ಲಿ ಅಭಿಮಾನ ಬರ್ತದೋ ನಿಮಗೆ ಸನ್ಮಾನಗಳು ಬರೋದಕ್ಕೆ ಶುರುವಾಗ್ತದೆ. ಸೊ ಈ ಆರು ಮಾನಗಳು ವೆರಿ ಇಂಪಾರ್ಟೆಂಟ್. ಸೊ ಸನ್ಮಾನ ಅಂದ ತಕ್ಷಣ ಆರ ಶಾಲು ಹಾಕಬೇಕು ಅಂತಲೇ ಏನಿಲ್ಲ, ಒಂದು ಒಳ್ಳೆ ಮಾತುಗಳು, ಏ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಕಣ್ರಿ, ನಿಮ್ಮಿಂದ ಸಮಾಜಕ್ಕೆ ಒಳ್ಳೇದಾಗ್ತಿದೆ ಕಣ್ರಿ, ಅದು ಸನ್ಮಾನ ಮಾಡ್ದಂಗೆ. ಸನ್ಮಾನ ಅಂದ ತಕ್ಷಣ ಬರೀ ಶಾಲು ಹಾರ ಹಾಕ್ಸ್ಕೋಬೇಕು ಅಂತಲ್ಲ. ಬಟ್ ನಾನು ವ್ಯಕ್ತಿತ್ವ ವಿಕಸನ ಒಂದು ಕಾರ್ಯಕ್ರಮಕ್ಕೆ ಹೋದ್ಮೇಲೆ ಅಲ್ಲಿ ಜ್ಞಾನದ ಮಹತ್ವ ಏನು ಇತ್ತು ಅಂತ ನನಗೆ ಗೊತ್ತಾಯಿತು. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಬದುಕ್ತಿದ್ದಾರೆ, ಅವ್ರಿಗೆ ಜ್ಞಾನದ ಮಹತ್ವನೇ ಗೊತ್ತಿಲ್ಲ. ಯಾವಾಗ ನನಗೆ ಅದರದ್ದು ಮಹತ್ವ ಗೊತ್ತಾಯಿತು, ಸಮಾಜಕ್ಕೆ ಇದನ್ನು ತಲುಪಿಸ್ಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಸೊ ಅಲ್ಲಿ ನೋಡಿ, ನೀವು ಹೇಗೆ ನೋಡ್ತೀರಾ ನಿಮ್ಮ ಜೀವನ ಬದಲಾಗ್ತದೆ ದೃಷ್ಟಿಕೋನ. ಅಲ್ಲಿ ಏನಾಗ್ತಿತ್ತು ಅಂತಂದರೆ, ನನಗೆ ಮಾತಾಡಿ ನಾನು ಹೆಸರು ಹೇಳೋಕ್ಕೆ ಹೆದರ್ಕೊತಿದ್ದವನು ಒಬ್ಬರು ಲೇಡಿಗೆ ಬರ್ತಾಯಿದ್ರು, ಸಖತ್ತು ಡೈನಾಮಿಕ್ಕಾಗಿ ಮಾತಾಡ್ತಾಯಿದ್ರು ಹುಡುಗಿ. ನಾನು ಅಂದ್ಕೊಂಡೆ, ಯಾ ಹುಡುಗಿ ಮಾತಾಡೋಕ್ಕಾದರೆ ನಾನು ಯಾಕೆ ಮಾತಾಡಬಾರ್ದು. ಸೊ ನಾನು ನಿರ್ಧಾರ ಮಾಡಿದೆ, ಇಲ್ಲ ಅವಳು ಆ ಹುಡುಗಿ ಮಾತಾಡೋಕ್ಕಾದರೆ ನಾನು ಮಾತಾಡ್ತೀನಿ. ಸೊ ಅದಕ್ಕೇನು ಮಾಡಿದೆ, ನಾನು ಕೂತ್ಕೊಂಡು ಓದೋದಕ್ಕೆ ಶುರು ಮಾಡಿದೆ, ಒಳ್ಳೊಳ್ಳೆ ವಿಚಾರಗಳನ್ನು ಓದೋಕ್ಕೆ ಶುರು ಮಾಡಿದೆ, ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ, 10 ಜನಕ್ಕೆ ಹೇಳೋಕ್ಕೆ ಶುರು ಮಾಡಿದೆ. ಇವತ್ತು ನಿಮ್ಮ ಮುಂದೆ ನಾನು ಕೂತ್ಕೊಂಡು ಮಾತಾಡೋಕ್ಕಾಗ್ತಿರೋದು ಯಾಕೆ ಅಂದರೆ ಅವೆಲ್ಲ ಮಾಡಿದ್ರಿಂದ ನೇನೆ. ಹಾಗಾಗಿ ನೀವು ಸಹ ಯಾವುದನ್ನೇ ಆಗಲಿ, ಅದಕ್ಕೆ ಹೇಳ್ತೀವಿ ಹಾಡ್ತಾ ಹಾಡ್ತಾ ರಾಗ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ನಂಬಿಕೆ ಇರಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿಗೆ ಅಂತರಾಳದಿಂದ ಶರಣು ಶರಣಾರ್ಥಿ. ನಮ್ಮ ಬದುಕು ಸಾರ್ಥಕವಾಗಿರಬೇಕು ಅಂತಂದರೆ ನಾವು ಏನನ್ನು ಮಾಡಬೇಕು, ಸುಮಾರು ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಎಲ್ಲ ಕೊಡುವಂಥ ಅವಶ್ಯಕತೆ ಇದೆ. ಅದಕ್ಕೆ ಇಲ್ಲಿ ಅವಕಾಶ ಅಂದರೆ, ಯಾಕಂದರೆ ನಿಮ್ಮನ್ನು ನಾವು ಬರೀ ಟಿ ವಿಯಲ್ಲಿ ನಾವು ಹೇಳೋದ್ರಿಂದ ನಿಮ್ಮ ಮುಂದೆನೇ ನೀವು ಕರೆಸಿದಾಗ ಮುಂದೆ ಅಲ್ಲಿ ಬಂದು ನಾನು ಅದನ್ನೆಲ್ಲ ತೋರಿಸ್ಕೊಡೋದಕ್ಕೆ ಅವಕಾಶ ಇದ್ದಾಗ ನಾನು ಮಾಡ್ತೀನಿ. ಈಗ ನಾನು ಏನು ಹೇಳ್ತಿದ್ದೀನಿ ಸರಿಯಾಗಿ ಗಮನ ಕೊಟ್ಟು ತಾವು ಆಲಿಸಬೇಕು. ಆಲಿಸೋದು ಅಂದರೆ ಕಿವಿ ಗಮನ ಕೊಟ್ಟು ಕೇಳಿಸ್ಕೋಬೇಕು. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ. ಎಕ್ಸಾಂಪಲ್ ಏನಂದರೆ, ಈಗ ಒಂದು ಒಂದು ಟೇಬಲ್ ಮೇಲೆ ನೀರಿದೆ, ಒಂದು ಸ್ಪಂಜನ್ನ ಅಲ್ಲಿಟ್ಟರೆ ಏನು ಮಾಡುತ್ತೆ, ಆ ಸ್ಪಂಜ್ ನೀರನ್ನೆಲ್ಲ ಎಳ್ಕೊಳತ್ತೆ. ಹಾಗೆ ನಾನೇ ಹಾಗೆ ನೀವು ಅಷ್ಟೇ, ಯಾವಾಗ ಒಳ್ಳೆಯದನ್ನು ಕೇಳಬೇಕಾದ್ರೆ ನಿಮ್ಮ ಮನಸ್ಸನ್ನ ಸ್ಪಂಜ್ ಥರ ಇಟ್ಕೋಬೇಕು, ನಿಮ್ಮ ಮೈಂಡನ್ನು ಚೆನ್ನಾಗಿ ಒಳ್ಳೆಯದನ್ನು ಎಳ್ಕೋಬೇಕು ಚೆನ್ನಾಗಿ. ಆ ಥರ ನೀವು ಎಳ್ಕೊಂಡಾಗ ನೀವು ಟಿ ವಿ ಮುಂದೆ ಒಳ್ಳೆಯದನ್ನು ಕೂತು ಕೇಳಿದ್ದಕ್ಕೂ ಸಾರ್ಥಕತೆ. ಸುಮ್ಮನೆ ಏನೋ ಬೇಕಾಗ್ಬಿಟ್ಟು ಕೇಳಿದ್ರೆ ಒಳ್ಳೆಯದನ್ನು ಕೇಳಿದ್ದಕ್ಕೂ ಪ್ರಯೋಜನ ಆಗಲ್ಲ. ಕೇಳದೆ ಕೇಳ್ತೀರಾ, ಪೂರ್ತಿಯಲ್ಲಿ ಮನಸ್ಸು ತೊಡಗಿಸ್ಕೊಳ್ಳಿ. ನಿಮ್ಮ ಪೂರ್ತಿ ಇನ್ವಾಲ್ವ್ ಆದಾಗ ಏನಾಗುತ್ತೆ, ನಿಮಗೆ ಲಾಭಗಳು ಜಾಸ್ತಿ ಆಗ್ತದೆ, ಇನ್ನೂ ಡೀಪಾಗಿ ಹೋಗಿ ಅರ್ಥ ಮಾಡ್ಕೊಳೋದಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಯಾರೇ ಜ್ಞಾನಿಗಳು ಒಳ್ಳೆಯದನ್ನು ಹೇಳಬೇಕಾದ್ರೆ ದಯವಿಟ್ಟು ಅದ್ರ ಕಡೆ ಪೂರ್ತಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನಾನು ಸುಮಾರು ಕಡೆ ಹೋದಾಗ ಕೆಲವೊಬ್ಬರು ಹೆಚ್ಚಮ್ಮ ಹೇಳ್ತಾಯಿದ್ರು, ಒಂದು ಸ್ಕೂಲ್ಗೆ ಹೋದಾಗ ಹೇಳಿದ್ರು, ನೋಡಿ ಅವರು ಸುಮಾರು ವರ್ಷದಿಂದ ಕರಿತಿದ್ದೆ ಸಿಕ್ಕಿರಲಿಲ್ಲ, ಈಗ ಸಿಕ್ಕಿದ್ದಾರೆ, ಕಬ್ಬಿನ ಜಲ್ಲೆ ಕೊಟ್ಬಿಟ್ಟಿದ್ದೀನಿ, ಚೆನ್ನಾಗಿ ಹಿಂಡ್ಕೊಂಬಿಡಿ ಅಂತಂಥೇಳಿ. ಸೊ ಹಾಗಾಗಿ ನಾವು ನಮ್ಮನ್ನು ಸಮಾಜಕ್ಕೋಸ್ಕರ ಹಿಂಡೋದಕ್ಕೆ ರೆಡಿ ಇದ್ದೀವಿ, ನೀವು ಅದು ಒಳ್ಳೆಯ ರಸನ ತಗೊಂಡು ಬಳಸ್ಕೊಳ್ಳೋದಕ್ಕೆ ನೀವು ರೆಡಿ ಇರಬೇಕು. ಹಾಗಾಗಿ ಆ ಥರ ಒಳ್ಳೆಯ ಜ್ಞಾನವನ್ನು ಸುಮಾರು ಜನ ಕೊಡ್ತಿರ್ತಾರೆ,
ನೀವು ತಗೋಬೇಕಾದ್ರೆ ಕೂತ್ಕೊಳ್ಳೋದು ಕೇಳ್ತೀರಾ 100% ಬೆನಿಫಿಟ್ ತಗೊಳ್ಳಿ ಅಂದರೆ ನಿಮಗೂ ಲಾಭ ನಾವು ಕೂತ್ ಮಾತಾಡಿದ್ದಕ್ಕೂ ನಮ್ಮ ಎನರ್ಜಿ ಟೈಮಿಗೂ ಕೊಟ್ಟಿದ್ದಕ್ಕೂ ಪ್ರಯೋಜನ ಆಗುತ್ತೆ ನಿಮಗೂ ಅದು ಒಂದು ಹತ್ತು ಕಡೆ ಉಪಯೋಗಕ್ಕೆ ಬರ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಶರಣ ಬಂಧುಗಳೇ ಎಷ್ಟೋ ಜನಕ್ಕೆ ಇನ್ನೂ ಅನುಮಾನಗಳಿದೆ ಸರ್ ನೀವು ಹೇಳೋದೆಲ್ಲ ಎರಡು ಮೂರು ಇದರಲ್ಲಿ ಕೇಳಿದ್ದೀವಿ ಆದರೂ ಅವೆಲ್ಲ ಸಾಧ್ಯನಾ ಅಂತ ಮತ್ತೆ ಅನುಮಾನಗಳಿರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಾನು ಕೆಲವೊಂದು ವಿಷಯಗಳನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಯಾವುದೇ ಒಂದು ನಾವು ಮಾಡೋಕ್ಕೆ ಹೋದಾಗ ಇದು ಗಮನ ಇಟ್ಟು ಕೇಳಿಸ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ನಿಮ್ಮ ಜೀವನದಲ್ಲಿ ಬೇಕಾಗಿರೋವಂಥದ್ದು ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ನಮಗೇನಾಗುತ್ತೆ ಅಂದರೆ ಅನುಮಾನ ಬರ್ತದೆ ಇದು ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತಾ ಎಕ್ಸಾಂಪಲ್ ಯಾವುದೋ ಒಂದು ದೊಡ್ಡ ಗೋಲ್ ಇಟ್ಕೊತೀರಾ ಅಂದ್ಕೊಳ್ಳಿ ಕೆಲವರು ಸಿ ಎಮ್ ಆಗಬೇಕು ಅವನ ಕೈಯಲ್ಲಿ ಆಗೋದಿಲ್ಲ ಅಂದರೆ ಎಷ್ಟೋ ಜನ ಅಲ್ಲೇ ಬಿಟ್ಬಿಡ್ತೀರಾ ನೀವು ನಿಮ್ಮ ಜೀವನದಲ್ಲಿ ಅದು ಅಲ್ಲೇ ನೀವು ಮಾಡ್ತಾ ಇರೋ ಅಂಥ ದೊಡ್ಡ ತಪ್ಪು ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಈಗ ನಮ್ಮ ರಜನಿಕಾಂತ್ ಅವರು BMTCಯಲ್ಲಿ ಕಂಡಕ್ಟರ್ ಆಗಿದ್ದಂಥವ್ರು ಅಲ್ವಾ ಅವರೇನು ಮಾಡಿದ್ರು ರಿಸ್ಕ್ ತೊಗೊಂಡು ಅವತ್ತು ಚೆನ್ನೈಗೆ ಹೋಗಿ ಎಷ್ಟೋ ಸಮಸ್ಯೆಗಳನ್ನ ಎದುರಿಸಿದ್ರು ಅದಕ್ಕೆ ಇವತ್ತು ಸೂಪರ್ ಸ್ಟಾರ್ ಆದರು ಅವರು ಅವತ್ತನ್ನ ಅದೆಲ್ಲ ಮಾಡದೇ ಇದ್ದಿದ್ರೆ ಇವತ್ತು ಕಂಡಕ್ಟರ್ ಆಗಿ ರಿಟೈರ್ಡ್ ಆಗಿ ನಾರ್ಮಲ್ ಜೀವನ ನಡೆಸಬೇಕಾಯಿತು ಯಾಕೆ ಅವರು ಅಷ್ಟು ದೊಡ್ಡ ಫೇಮಸ್ ಆದರು ಅನ್ನೋಕ್ಕೆ ಏನೇನು ಅಡೆತಡೆಗಳನ್ನು ಅವರು ಎದುರಿಸಿದ್ರು ಇದು ನಮ್ಮ ಎಲ್ಲರ ಜೀವನದಲ್ಲೂ ಬರೋವಂಥದ್ದನ್ನೇ ಅದಕ್ಕೆ ಸಂಬಂಧಪಟ್ಟಿದ್ದಂತೆಯೇ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಇಂಥವನ್ನೆಲ್ಲ ನೀವು ಜೀವನದಲ್ಲಿ ಎದುರಿಸಿದ್ರೆ ಮುಂದೆ ನಿಮ್ಮ ಜೀವನ ಹೆಂಗೆ ಸಕ್ಸಸ್ಫುಲ್ ಮಾಡ್ಕೋಬೇಕು ಅನ್ನೋದಕ್ಕೆ ಈಗ ನಾನು ನಿಮ್ಗೆ ಹೇಳಕ್ಕೆ ಹೊರಟಿದ್ದೀನಿ ಯಾವುದೇ ಒಂದು ಕೆಲಸ ಮಾಡಿ ನೀವು ಮಾಡೋಕ್ಕೆ ದೊಡ್ಡ ಗುರಿ ಇಟ್ಕೊತೀರಾ ಅಂದ್ಕೊಳ್ಳಿ ಏನೋ ಒಂದು ಸಾಧಿಸ್ಬೇಕು ಒಂದು ಒಳ್ಳೆಯದನ್ನು ಮಾಡಬೇಕು ಅಂತ ಹೋದಾಗ ಅನುಮಾನ ಬರ್ತದೆ ಅನುಮಾನ ಬಂದರೂ ಪರವಾಗಿಲ್ಲ ಅದನ್ನು ನೀವು ಕೈ ಬಿಡೋಂಗಿಲ್ಲ ಬಂತ ಆಯಿತು ನಾನು ಮಾಡ್ತೀನಿ ಅನ್ನೋ ನಂಬಿಕೆ ಇಟ್ಕೊಳ್ಳಿ ಆದರೂ ಪರವಾಗಿಲ್ಲ ಫಸ್ಟು ಅನುಮಾನ ಬರುತ್ತೆ ಬಂದರೂ ಪರವಾಗಿಲ್ಲ ನೆಕ್ಸ್ಟು ತೀರ್ಮಾನ ತಗೊಳ್ಳಿ ಅಂದರೆ ನಿರ್ಧಾರ ಡಿಸಿಷನ್ ತಗೊಳ್ಳಿ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಚೀವ್ ಮಾಡೇ ಮಾಡ್ತೀನಿ ಅನ್ನೋದು ತೀರ್ಮಾನ ಅದು ನಿಮ್ಮ ನಿಮ್ಮ ಬಿಟ್ಟಿದ್ದು ನೋಡ್ತಿರೋವಂಥ ಶ್ರೋತೃಗಳು ಒಬ್ಬೊಬ್ರಿಗೆ ಒಂದೊಂದು ಗುರಿ ಇರ್ತದೆ ಅದು ನಿಮಗೆ ಬಿಟ್ಟಿದ್ದು ಏನು ಮಾಡ ಆದರೆ ಒಳ್ಳೆಯದು ಗುರಿ ಇಟ್ಕೊಳ್ಳಿ ಅದು ನಿಮ್ಮನ್ನು ಬೆಳೆಸಬೇಕು ಸಮಾಜನೂ ಬೆಳೆಸಬೇಕು ಅಂಥ ಗುರಿಗಳನ್ನ ಇಟ್ಕೋಬೇಕು ಹಾಗಾಗಿ ಒಂದು ನಿರ್ಧಾರ ತಗೊಳ್ಳಿ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಈಗ ರಜನಿಕಾಂತ್ ಸೂಪರ್ ಸ್ಟಾರ್ ಆಗಬೇಕು ಅಂತ ಅಂದ್ಕೊಂಡ್ರು ಅನುಮಾನ ಬಂತು ಆದರೂ ನಿರ್ಧಾರ ಮಾಡಿದ್ರು ಅವರು ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತಂಥೇಳಿ ಸೊ ಹಾಗೆ ನೀವೂ ಅಷ್ಟೇ ನಿರ್ಧಾರ ಏನು ಅನುಮಾನ ಬಂದರೂ ಪರವಾಗಿಲ್ಲ ತೀರ್ಮಾನ ತಗೊಳ್ಳಿ ತೀರ್ಮಾನ ತಗೋಬೇಕು ತೀರ್ಮಾನ ತಗೊಂಡಾಗ ಏನಾಗುತ್ತೆ ನಿಮಗೆ ಅವಮಾನಗಳಾಗಕ್ಕೆ ಶುರುವಾಗ್ತದೆ ಜನ ನಿಮ್ಮನ್ನು ಗೇಲಿ ಮಾಡ್ತಾರೆ ವ್ಯಂಗ್ಯ ಮಾಡ್ತಾರೆ ಸೊ ಆದರೆ ಜನ ಹಂಗೆ ಮಾಡ್ತಾರೆ ಅಂತ ನೀವು ಬಿಡೋಂಗಿಲ್ಲ ಅವಮಾನ ಆಗ್ತದೆ ಆದರೆ ಅದನ್ನು ನೀವು ಸಹಿಸ್ಕೋಬೇಕು ಕೇಳಿಸ್ಕೊಳ್ಳಿ ಶರಣ ಬಂಧುಗಳೇ ಇವು ತುಂಬ ಜೀವನದಲ್ಲಿ ಇಂಪಾರ್ಟೆಂಟ್ ಇರೋದು ಫಸ್ಟು ಅನುಮಾನ ಬರುತ್ತೆ ಯಾವುದೇ ಒಂದು ಮಾಡೋಕ್ಕೆ ಹೋದಾಗ ಬಂದರೂ ಪರವಾಗಿಲ್ಲ ತೀರ್ಮಾನ ತಗೊಳ್ಳಿ ತೀರ್ಮಾನ ತಗೊಂಡ್ಮೇಲೆ ಅವಮಾನಗಳಾಗ್ತದೆ ನಿಮಗೆ ಅವಮಾನ ಆದ್ರೂ ತಡ್ಕೊಳ್ಳಿ ಎಕ್ಸಾಂಪಲ್ ಈಗ ರಜನಿಕಾಂತ್ ನಾನು ಫಿಲಮ್ಗೆ ಹೋಗ್ತೀನಿ ಎಷ್ಟೋ ಜನ ಬೈದರು ನಿನ್ನ ಕೈಯಲ್ಲಿ ಆಗೋದಿಲ್ಲ ಆಗೋದಿಲ್ಲ ಜನ ಹಂಗೆ ಜನಗಳು ತಿಳ್ಕೊಂಬಿಡಿ ಜನ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಲೋಗೋ ಕಾ ಕಾಮ್ ಹೇ ಬೋಲ್ನ ಒಂದೇ ಬೋಲ್ನೇದು ಅಮರ ಕಾಮ್ ಹೇ ಕರ್ನ ಕರ್ನೇದು ಜನ ಹೆಂಗಿದ್ರು ಮಾತಾಡ್ತಾರೆ ಜನನ ಎಲ್ಲರನ್ನೂ ನಾವು ಮೆಚ್ಚಕ್ಕಾಗಲ್ಲ ಕೋಟಿಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ ಹೋಗಿರ್ತಾರೆ ನೋಡ್ದೇ ಅಲ್ಲಿ ಸಾರಲ್ಲಿ ಉಪ್ಪು ಕಡಿಮೆ ಆಗಿತ್ತು ಅಂತಾರೆ ಹಾಗೆ ಜನನ ಮೆಚ್ಚಿಸೋದಕ್ಕಾಗಲ್ಲ ಕೋಟಿಗಟ್ಟಲೆ ಇಟ್ಕೊಂಡಿರ್ತಾರೆ ಯಾನು ದಾನ ಮಾಡಲಿಲ್ಲ ಅಂತ ನೋಡೋನು ಯಾರಿಗೂ ದಾನನೇ ಮಾಡಿಲ್ಲ ಅಂತ ಅವ್ನ ಬಗ್ಗೆ ಕೆಡ್ದಾಗ ಹೋಗ್ತಾರೆ ಆ ಯಾರು ದಾನ ಅವ್ನು ಎಲ್ಲೋ ದುಡ್ಡು ಹೊಡೆದಿರ್ಬೇಕು ಅದಕ್ಕೆ ದಾನ ಮಾಡ್ತಾರೆ ಹೀಗೆ ಜನಗಳು ಹೆಂಗಿದ್ರೂ ಮಾತಾಡ್ತಾರೆ ಜನದ ಬಾಯಿ ನಾವು ಮುಚ್ಚೋಕ್ಕಾಗಲ್ಲ ನೀವೇನಾದ್ರು ಜನ ಹಿಂಗೆ ಅನ್ಕೊಂತಾರೆ ಅಂತ ನೀವೇನಾದ್ರೂ ನೀವು ಮುಂದಕ್ಕೆ ಹೋಗಲಿಲ್ಲ ಅಂದರೆ ನಿಮ್ಮದೇ ತಪ್ಪದು ಯಾಕೆಂದರೆ ಜನ ಮಾತಾಡ್ತಾನೆ ಇರ್ತಾರೆ ಅವ್ರದ್ದು ಅದೇ ಕೆಲಸನೇ ಆದರೆ ನೀವು ಪ್ರೂವ್ ಮಾಡಿ ತೋರಿಸ್ಬೇಕು ಅವರಿಗೆ ಆ ಮಾತಾಡೋ ಮುಂದೆ ನಿಮ್ಮ ಸಾಧನೆಗಳು ಕೆಲಸ ಮಾಡಿ ಅಂತ ರೀತಿಯಲ್ಲಿ ನೀವು ಮಾಡಬೇಕು ಸೊ ಹಾಗಾಗಿ ಜನ ಮಾತಾಡ್ತಾರೆ ಅವಮಾನ ಮಾಡ್ತಾರೆ ಆದರೂ ಪರವಾಗಿಲ್ಲ ತಡ್ಕೊಳ್ಳಿ ಆಯ್ತಾಯ್ತಾ ನೆಕ್ಸ್ಟು ಏನಾಗುತ್ತೆ ನೀವು ಕೆಲಸ ಮಾಡೋಕ್ಕೆ ಹೋದಾಗ ನಿಮ್ಮ ಕೆಲಸದಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ಇರ್ತದೆ ಯಾಕೆಂದರೆ ನೀವು ಒಂದು ಒಳ್ಳೆ ಪೊಸಿಷನಿಂದ ನೆಕ್ಸ್ಟ್ ಮುಂದಾದಂತಕ್ಕೆ ಹೋದಾಗ ಕೆಲವೊಂದನ್ನು ಅಲ್ಲಿ ನಿಮಗೆ ಅಡೆತಡೆಗಳು ಅಂದರೆ ಏನೇ ಮಾಡೋಕ್ಕೆ ಹೋದಾಗ ಇದು ನಾಲ್ಕು ಫಸ್ಟು ನೀವು ತಡೆದ್ಬಿಡಿ ಜೀವನದಲ್ಲಿ ಅನುಮಾನ ಬರುತ್ತೆ ಪರವಾಗಿಲ್ಲ ಒಳ್ಳೆ ತೀರ್ಮಾನ ತಗೊಳ್ಳಿ ಆಮೇಲೆ ಅವಮಾನಗಳಾಗ್ತದೆ ಜನಗಳಿಂದ ಅವನ್ನೆಲ್ಲನೂ ಫೇಸ್ ಮಾಡಿ ಪರವಾಗಿಲ್ಲ ತಪ್ಪೇನಾಗಲ್ಲ ಆಮೇಲೆ ಇದೆಲ್ಲ ಎದುರಿಸಿ ಮುಂದಕ್ಕೆ ಹೋಗ್ಬೇಕಾರೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ಇರ್ತದೆ ಕೆಲಸ ಮಾಡ್ಬೇಕಾರೆ ಈ ನಾಲ್ಕನ್ನು ನೀವು ತಡೆದ್ಬಿಟ್ರಿ ಅಂದರೆ ಜೀವನದಲ್ಲಿ ನೆಕ್ಸ್ಟು ನೀವು ಮಾಡೋ ಕೆಲಸದಲ್ಲಿ ಅಭಿಮಾನ ಬರ್ತದೆ ಯಾವಾಗ ನಿಮ್ಮ ಕೆಲಸದಲ್ಲಿ ಅಭಿಮಾನ ಬರ್ತದೋ ನಿಮಗೆ ಸನ್ಮಾನಗಳು ಬರೋದಕ್ಕೆ ಶುರುವಾಗ್ತದೆ
ಸೊ ಈ ಆರು ಮಾನಗಳು ವೆರಿ ಇಂಪಾರ್ಟೆಂಟ್. ಸೊ ಸನ್ಮಾನ ಅಂದ ತಕ್ಷಣ ಆರ ಶಾಲು ಹಾಕಬೇಕು ಅಂತಲೇ ಏನಿಲ್ಲ, ಒಂದು ಒಳ್ಳೆ ಮಾತುಗಳು, ಏ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರ ಕಣ್ರಿ, ನಿಮ್ಮಿಂದ ಸಮಾಜಕ್ಕೆ ಒಳ್ಳೇದಾಗ್ತಿದೆ ಕಣ್ರಿ, ಅದು ಸನ್ಮಾನ ಮಾಡ್ದಂಗೆ. ಸನ್ಮಾನ ಅಂದ ತಕ್ಷಣ ಬರೀ ಶಾಲು ಹಾರಾಕ್ಸ್ಕೋಬೇಕು ಅಂತಲ್ಲ. ಬಟ್ ನಾನು ವ್ಯಕ್ತಿತ್ವ ವಿಕಸನ ಒಂದು ಕಾರ್ಯಕ್ರಮಕ್ಕೆ ಹೋದ್ಮೇಲೆ ಅಲ್ಲಿ ಜ್ಞಾನದ ಮಹತ್ವ ಏನು ಇತ್ತು ಅಂತ ನನಗೆ ಗೊತ್ತಾಯಿತು. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಬದುಕ್ತಿದ್ದಾರೆ ಅವ್ರಿಗೆ ಜ್ಞಾನದ ಮಹತ್ವನೇ ಗೊತ್ತಿಲ್ಲ. ಯಾವಾಗ ನನಗೆ ಅದರದ್ದು ಮಹತ್ವ ಗೊತ್ತಾಯಿತು, ಸಮಾಜಕ್ಕೆ ಇದನ್ನು ತಲುಪಿಸ್ಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಸೊ ಅಲ್ಲಿ ನೋಡಿ, ನೀವು ಹೇಗೆ ನೋಡ್ತೀರಾ ನಿಮ್ಮ ಜೀವನ ಬದಲಾಗ್ತದೆ ದೃಷ್ಟಿಕೋನ. ಅಲ್ಲೇನಾಗ್ತಿತ್ತು ಅಂತಂದರೆ, ನಾನು ಮಾತಾಡಿ ನಾನು ಹೆಸರು ಹೇಳೋಕ್ಕೆ ಹೆದರ್ಕೊತಿದ್ದವನು ಒಬ್ಬರು ಲೇಡಿ ಬರ್ತಾಯಿದ್ರು, ಸಖತ್ತು ಡೈನಾಮಿಕ್ಕಾಗಿ ಮಾತಾಡ್ತಾಯಿದ್ರು ಹುಡುಗಿ. ನಾನು ಅಂದ್ಕೊಂಡೆ, ಏ ಆ ಹುಡುಗಿ ಮಾತಾಡೋಕ್ಕಾದರೆ ನಾನು ಯಾಕೆ ಮಾತಾಡಬಾರ್ದು. ಸೊ ನಾನು ನಿರ್ಧಾರ ಮಾಡಿದೆ, ಇಲ್ಲ ಅವಳು ಆ ಹುಡುಗಿ ಮಾತಾಡೋಕ್ಕಾದರೆ ನಾನು ಮಾತಾಡ್ತೀನಿ. ಸೊ ಅದಕ್ಕೇನು ಮಾಡಿದೆ, ನಾನು ಕೂತ್ಕೊಂಡು ಓದೋದಕ್ಕೆ ಶುರು ಮಾಡಿದೆ, ಒಳ್ಳೊಳ್ಳೆ ವಿಚಾರಗಳನ್ನು ಓದೋಕ್ಕೆ ಶುರು ಮಾಡಿದೆ, ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ, ಹತ್ತು ಜನಕ್ಕೆ ಹೇಳೋಕ್ಕೆ ಶುರು ಮಾಡಿದೆ. ಇವತ್ತು ನಿಮ್ಮ ಮುಂದೆ ನಾನು ಕೂತ್ಕೊಂಡು ಮಾತಾಡೋಕ್ಕಾಗ್ತಿರೋದು ಯಾಕೆ ಅಂದರೆ ಅವೆಲ್ಲ ಮಾಡಿದ್ರಿಂದ ನೇನೆ. ಹಾಗಾಗಿ ನೀವು ಸಹ ಯಾವುದನ್ನೇ ಆಗಲಿ, ಅದಕ್ಕೆ ಹೇಳ್ತೀವಿ ಹಾಡ್ತಾ ಹಾಡ್ತಾ ರಾಗ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ನಂಬಿಕೆ ಇರಬೇಕು. ಹಾಗಾಗಿ ನಾವು ರೋಲ್ ಮಾಡೆಲ್ ಆಗಿರಬೇಕು. ನೀವು ಗೊತ್ತಿದ್ದೋ ಗೊತ್ತಿಲ್ಲದಂಗೆ ಸಮಾಜದಲ್ಲಿ ನಿಮ್ಮನ್ನು ಜನ ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿರ್ತಾರೆ. ಕಡಿಮೆ ಅಂದರೆ ಒಂದು ಮೂರು ಜನನ ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿರ್ತಾರೆ. ನೀವೇನು ರೋಲ್ ಮಾಡೆಲ್ ಆಗಿ ಸಮಾಜಕ್ಕೆ ಕೊಡ್ತೀರ ಅದು ಇಂಪಾರ್ಟೆಂಟ್. ಒಳ್ಳೇದಾಗಿ ಕೊಡ್ತೀರಾ ಕೆಟ್ಟದಾಗಿ ಕೊಡ್ತೀರಾ? ಸೊ ಹಾಗಾಗಿ ಕೆಟ್ಟದಾಗಿರೋ ನಮಗೆ ಇವತ್ತು ಬೇಕಾಗಿಲ್ಲ. ಯಾಕಂತಂದರೆ ಒಳ್ಳೇದು ಮಾತ್ರ ಸಮಾಜಕ್ಕೆ ಇವತ್ತು ಅವಶ್ಯಕತೆ ಇದೆ, ಕೆಟ್ಟ ಅವಶ್ಯಕತೆ ನಮಗೆ ಬೇಕಾಗಿಲ್ಲ. ನಾವು ಕೆಟ್ಟದ್ರಿಂದನೂ ಕಲಿಯೋದಿದೆ. ಸೊ ಹಾಗಾಗಿ ಅಲ್ಲಿಂದನೂ ಕಲಿಯೋದೇನಿದೆ, ಎಲ್ಲ ಚೆನ್ನಾಗಿದ್ದು ರಾವಣನ ಥರ ಆ ಥರ ತಪ್ಪನ್ನು ಮಾಡಬಾರ್ದು ಅನ್ನೋದು ಕಲಿಯೋದಿದೆ. ನಾವು ಪ್ರತಿಯೊಬ್ಬರಿಂದನೂ ತಿಳ್ಕೊಬೋದು. ಹಾಗಾಗಿ ಜೀವನದಲ್ಲಿ ಈ ಆರು ಮಾನಗಳು ನಿಮ್ಗೆ ತುಂಬಾ ಇಂಪಾರ್ಟೆಂಟು. ಈ ಆರು ಮಾನಗಳನ್ನು ದಾಟಿದ್ರೆ ನಿಮ್ಗೆ ಸನ್ಮಾನ ಬರ್ತಾನೇ ಇರುತ್ತೆ. ಆ ಮಸ್ಕದೊಳಗಲ್ಲಿ ಯಾವಾಗಿರುತ್ತೆ ಅನುಭವಗಳು, ಪ್ರಾಕ್ಟಿಕಲ್ಲಾಗಿ ನಾವು ಅದನ್ನು ಫಾಲೋ ಮಾಡಿದಾಗ ಮಾತ್ರ ಇವೆಲ್ಲ ಸಾಧ್ಯ ಆಗ್ತದೆ. ಹಾಗಾಗಿ ಒಂದು ಒಳ್ಳೆ ಸಮಾಜ ಕಟ್ಟೋದಕ್ಕೆ ನಾವು ಇದನ್ನೆಲ್ಲನೂ ಮಾಡ್ತಾ ಇದ್ದೀವಿ. ಜವಾಬ್ದಾರಿ ಇದೆ ಪ್ರತಿಯೊಬ್ಬರದೂ. ನಾನು ಇವಾಗ ಏನು ಹೇಳಿದೆ ನಿಮಗೆ ಸುಮಾರು ವಿಷಯಗಳನ್ನ, ಇವನ್ನೆಲ್ಲ ಮಾಡಬೇಕು ಅಂದರೆ ಒಳ್ಳೆ ಮನಸ್ಸಿರಬೇಕು ನಮಗೆ. ದಿನ ಕೆಲವೊಬ್ರು ಏನೋ ಮಂತ್ರಗಳು ಹೇಳ್ತಾರೆ, ನಮ್ದೆಲ್ಲ ಆಗಲ್ಲ. ನಮ್ದು ಏನಪ್ಪ ಅಂತಂದರೆ ಪಾಸಿಟಿವ್ ಆಗಿ ಅಂದರೆ, ನಾನು ದಿನ ಆಲೋಚನೆ ಮಾಡೋದೇನು ಅಂದರೆ, ನಾನೂ ಗೆಲ್ತೀನಿ, ನನ್ನ ಜೊತೆಯಲ್ಲಿರೋರನ್ನು ಗೆಲ್ಲಿಸ್ತೀನಿ, ನಾನೂ ಬೆಳಿತೀನಿ, ನನ್ನ ಜೊತೆಯಲ್ಲಿರೋರನ್ನು ಬೆಳೆಸ್ತೀನಿ, ನಾನೂ ಸಂತೋಷವಾಗಿರ್ತೀನಿ, ನನ್ನ ಜೊತೆಯಲ್ಲಿರೋರಿಗೂ ಸಂತೋಷನ ಹಂಚ್ತೀನಿ. ಯಾವಾಗ ನೀವು ಈ ರೀತಿ ಆಲೋಚನೆ ಮಾಡ್ತೀರಾ ಅವತ್ತಿನ ದಿನ ಎಲ್ಲ ಸಂತೋಷವಾಗೇ ಇರ್ತೀರಾ ನೀವು. ಅಂದರೆ ನಿಮ್ಗೆ ಅದು ಬರಬೇಕು. ಇದು ಯಾವಾಗುತ್ತೆ ಅಂದರೆ ವಿಶಾಲ ಮನೋಭಾವನೆ ಆದಾಗ ಮಾತ್ರ. ನಾನೇ ಒಬ್ಬನೇ ಬೆಳಿಬೇಕು, ಸ್ವಾರ್ಥಿಗಳಾಗ್ಬಿಟ್ರೆ ಹೋಯ್ತು ಮತ್ತೆ ಜೀವನದಲ್ಲಿ. ಅರ್ಥ ಆಯ್ತಾ? ಸ್ವಾರ್ಥಿಗಳಾಗಬೇಡಿ, ದಯವಿಟ್ಟು ಸಮಾಜದ ಆಸ್ತಿಗಳಾಗಿ ನೀವು. ನಿಮ್ಮಲ್ಲ ಶಕ್ತಿ ಇದೆ ಪ್ರತಿಯೊಬ್ಬರಲ್ಲೂ. ಹಾಗಾಗಿ ಚಿಕ್ಕ ಚಿಕ್ಕದ ಆಲೋಚನೆಗಳು ಬಿಡಿ, ದೊಡ್ಡ ಆಲೋಚನೆಗಳನ್ನು ಮಾಡಿ, ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು. ಯಾಕಂತಂದರೆ ನಾವು ಹೇಳ್ತಿರ್ತೀವಿ, ಒಂದು ತೆಂಗಿನ ಮರದಿಂದ ಒಂದು ಗರಿ ಕಳ್ಸಿದ್ರೆ ಅಲ್ಲೊಂದು ಮಾರ್ಕ್ ಇರ್ತದೆ. ಹಾಗಾಗಿ ನಾವು ಈ ಸಮಾಜದಲ್ಲಿ ಬದುಕಿದ್ದೀವಿ ಅಂದರೆ ಅದರಲ್ಲಿ ಏನಾದ್ರು ಒಂದು ಕುರುಹು ಇರಬೇಕು. ನೋಡಿ, ಇವತ್ತು ಬಸವಣ್ಣವ್ರು ನೆನೆಸ್ಕೊತೀವಿ, ಸುಮಾರು ಶರಣರುಗಳು ಅವರು, 12ನೇ ಶತಮಾನದಲ್ಲಿರೋರು ಇವತ್ತು ಯಾಕೆ ನೆನೆಸ್ತೀವಿ ಅಂದರೆ ಅವ್ರು ಮಾಡಿರೋಂಥ ಕೆಲಸಗಳು. ಹಾಗಾಗಿ ಇವತ್ತು ನಾವುಗಳು ಏನು ಮಾಡ್ತೀವಿ ಅದು ಮುಂದಿನ ಸಮಾಜಕ್ಕೆ ಮಾಡೆಲ್ ಆಗಿರಬೇಕು. ಹಿಂದಿನವ್ರು ಮಾಡಿದ್ರು, ಬರೀ ಅದನ್ನೇ ನೋಡ್ಕೊಂಡಿರ್ತೀರ, ನಾಳೆ ನಿಮ್ಮನ್ನು ಇನ್ನೊಬ್ಬರು ನೋಡಿ ಕಲಿಯೋಂಗೆ ನೀವು ಆಗಬೇಕು. ಅದು ಯಾವಾಗ ಸಾಧ್ಯ? ಒಳ್ಳೆಯ ಸರ್ಕಲಲ್ಲಿದ್ದಾಗ ಮಾತ್ರ. ಒಳ್ಳೆಯದನ್ನು ಓದೋದು, ಒಳ್ಳೆಯದನ್ನು ಕೇಳೋದು, ನಿಮ್ಗೆ ಗೊತ್ತಿರೋದು ಸಣ್ಣ ಪುಟ್ಟ ಹೋಗಿ ಎಲ್ಲ ಕಡೆ ಹಂಚ್ಕೊಳ್ಳಿ. ನಾನು ಇವತ್ತೇನು ಮಾತಾಡ್ತಿದ್ದೀನಿ ಆಧಾರ್ ಹೇಳ್ಬೋದು, ಬೇರೆದು ಹೇಳ್ಬೋದು, ಆವಾಗ ನೆನಪಿಟ್ಕೊಳ್ಳಿ, ಇವೆಲ್ಲ ಬರುತ್ತೆ. ಜನ ನೀವು ಹೇಳೋಕ್ಕೆ ಹೋದಾಗ ನಗ್ತಾರೆ, ಅವಮಾನಗಳಾಗ್ತವೆ, ನಿಮ್ಗೆ ಫಸ್ಟ್ ಅನುಮಾನ ಇರುತ್ತೆ ಹೇಳೋಕ್ಕಾಗುತ್ತಾ ಅಂತ, ಅವಮಾನನೂ ಆಗುತ್ತೆ. ಆದರೆ ಇವನ್ನೆಲ್ಲ ಎದುರಿಸಿ ಮುಂದಕ್ಕೆ ಹೋಗಿ ನಿಮ್ಗೆ ಸನ್ಮಾನಗಳು ಜೀವನದಲ್ಲಿ ಬರ್ತಾನೇ ಇರುತ್ತೆ. ಹಾಗಾಗಿ ಬದುಕ್ತಿದ್ದೀರಾ, ಸಾರ್ಥಕವಾಗಿ ಬದುಕಬೇಕು. ನಾನು ದಿನ ನಾನು ಹೇಳಿದ್ನಲ್ಲ ನೋಡಿ, ಗಂಧದ ಕಡ್ಡಿನೂ ಉರಿತದೆ, ಸಿಗರೇಟು ಉರಿತದೆ. ಸೊ ಸಿಗರೇಟ್ ಉರಿದ್ರೆ ಅದರಿಂದನೂ ಹೊಗೆ ಬರ್ತದೆ, ಗಂಧದ ಕಡ್ಡಿನೂ ಉರಿಯುತ್ತೆ ಅದರಿಂದನೂ ಹೊಗೆನೇ ಬರ್ತದೆ. ಅರೆ, ವ್ಯತ್ಯಾಸ ಏನು ಅಂತಂದರೆ, ಸಿಗರೇಟು ಉರಿದು ಅದನ್ನು ಉಪಯೋಗಿಸಿದವ್ರಿಗೆ ಆರೋಗ್ಯ ಹಾಳಾಗುತ್ತೆ, ಸಮಾಜದ ಸ್ವಾಸ್ಥ್ಯನೂ ಹಾಳಾಗುತ್ತೆ. ಬಟ್ ಅದೇ ಗಂಧದ ಕಡ್ಡಿ ಉರಿದಾಗ ಏನಾಗುತ್ತೆ, ಒಂದು ಸುವಾಸನೆಯನ್ನು ಕೊಡ್ತದೆ, 10 ಜನಕ್ಕೆ ಒಂದು ಸಂತೋಷವನ್ನು, ಮನಸ್ಸಿಗೆ ಉಲ್ಲಾಸವನ್ನು ಕೊಡ್ತದೆ. ಹಾಗಾಗಿ ನಾವು ವ್ಯತ್ಯಾಸ ಏನಪ್ಪ ಅಂದರೆ ಅದೇ ಒಂದು ಬದಲಾವಣೆ. ನಿಮ್ಮನ್ನು ನೀವು ಪ್ರತಿದಿನ ಅನ್ಕೋಬೇಕು, ನಾನು ಸಹ ಗಂಧದ ಕಡ್ಡಿ ಥರ ಉರಿದು ಸಮಾಜಕ್ಕೆ ಒಂದು ಒಳ್ಳೆಯದಕ್ಕೆ ಉಪಯೋಗಕ್ಕೆ ಬರ್ತೀನಿ ಅಂತಂತೇಳಿ. ನಾ ಎಷ್ಟೋ ಜನ ಬಂಧುಗಳೇ ನಿಮ್ಗೆ ಹೇಳ್ತೀನಿ, ಶರಣ ಬಂಧುಗಳೇ, ನಮಗೆ ಹುಟ್ಟಿದ ಡೇಟ್ ಮಾತ್ರ ಗೊತ್ತಿದೆ, ಹೋಗೋ ಡೇಟ್ ನಮ್ಗೆ ಯಾರಿಗೂ ಗೊತ್ತಿಲ್ಲ.
ಎಕ್ಸ್ಪೈರಿ ಡೇಟ್ ನಮ್ಗೆ ಗೊತ್ತಿಲ್ಲ, ಆದರೆ ಅದು ಎಕ್ಸ್ಪೈರಿ ಆಗೋಕ್ಕಿಂತ ಮೊದಲು ಏನಕ್ಕಾರ ನಾವು ಉಪಯೋಗಕ್ಕೆ ಬರಬೇಕು. ಇವತ್ತಿದ್ದೀವಿ, ನೆನ್ನೆ ಇರೋರು ಇವತ್ತೆಷ್ಟೋ ಜನ ಇಲ್ಲ, ಅದು ಇವತ್ತಿದ್ದಾಗ ಇವತ್ತಿನ ದಿನ ಸಾರ್ಥಕವಾಗಿ ನಾವು ಬಳಸ್ಬೇಕಲ್ಲ, ಅದು ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ನಾವು ಅದಕ್ಕೆ ಹೇಳ್ತಿರ್ತೀವಿ ತಮಾಷೆಗೆ, ಈಗ ಮೆಡಿಸಿನ್ ಎಕ್ಸ್ಪೈರಿ ಆದರೆ ಏನು ಮಾಡ್ತಾರೆ, ಬಿಸಾಕ್ಬಿಡ್ತಾರೆ ಅದನ್ನು. ಹಾಗೆ ನೀವು ಎಕ್ಸ್ಪೈರಿ ಆಗೋದಂದ್ರೇನೋ, ಎಲ್ಲ ದೇಹ ಗಟ್ಟಿ ಇದ್ದಾಗ ಒಳ್ಳೆ ಕೆಲಸಗಳನ್ನು ಮಾಡಬೇಕು. ನಾವು ವಯಸ್ಸಾದಮೇಲೆ ಏನು ಮಾಡೋಂಥ ಶಕ್ತಿ ಇರೋದಿಲ್ಲ. ಇವಾಗ ನಾವು ಲಯನ್ಸ್ ಕ್ಲಬ್ಬಲ್ಲೆಲ್ಲ ನಾವು ಹೋಗ್ತಿರ್ತೀವಿ, ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಹೋಗ್ತೀವಿ. ವೃದ್ಧಾಶ್ರಮದಲ್ಲಿ ನರಕ ಯಾತನೆ, ಯಾಕೆಂದರೆ ಅವರು ದೇಹಕ್ಕೆ ಮಹತ್ವ ಕೊಟ್ಟಿರಲ್ಲ. ನಾನು ನಿಮ್ಮಲ್ಲೂ ಅದನ್ನೇ ಕೇಳ್ಕೊತೀವಿ, ದಿನ ಒಂದು ಗಂಟೆ ದೇಹವನ್ನು ದಂಡಿಸಿ, ಒಂದು ಗಂಟೆ ಸಮಯ ನಿಮ್ಮ ದೇಹಕ್ಕೆ ಕೊಟ್ಟರೆ 23 ಗಂಟೆ ಅದು ನಿಮ್ಮನ್ನು ನೋಡ್ಕೊಳ್ತದೆ. ಅಂದರೆ ನಿಮ್ಮ ದೇಹಕ್ಕೆ ಅಷ್ಟು ಚೆನ್ನಾಗಿ ಶಕ್ತಿ ಇರ್ತದೆ. ಸೊ ಯಾವುದೇ ಕಾರಣಕ್ಕೂ ತಪ್ಪಿಸ್ಬಾರ್ದು. ನೀವು ಹೇಳ್ತೀರಾ ಸಮಯ ಇಲ್ಲ ಸರ್, ನಮಗೆ ಸಮಯ ಇಲ್ಲ ಅಂತಂದರೆ ನಾನು ಅದೇ ಕೇಳ್ತಿರ್ತೀವಿ, ಬೇರೆ ಸೀರಿಯಲ್ ನೋಡೋಕ್ಕೆ ಸಮಯ ಇರ್ತದೆ, ಪೇಪರ್ ಓದೋಕ್ಕೆ ಸಮಯ ಇರ್ತದೆ, ಕೆಲಸಕ್ಕೆ ಬಾರ್ದು ಯಾರ್ಯಾರ್ದೋ ಬಗ್ಗೆ, ಆ ಮಿನಿಸ್ಟ್ರ್ ಹಿಂಗಂತೆ, ಅವ್ರು ಹಿಂಗಂತೆ, ಇವ್ರು ಹಿಂಗಂತೆ ಬೇಡದೇ ಇರೋದೇ ಮಾತಾಡ್ತಿರ್ತೀರ, ಏನಕ್ಕೂ ನಿಮ್ಗೆ ಉಪಯೋಗಕ್ಕೆ ಬರೋಲ್ಲ. ಸೊ ಅದನ್ನೆಲ್ಲ ದಯವಿಟ್ಟು ಬಿಟ್ಬಿಡಿ. ದಯವಿಟ್ಟು ಸಮಯ ಇದೆ, ನೀವು ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೋಬೇಕಷ್ಟೇ. 24 ಗಂಟೆ ಎಲ್ಲರಿಗೂ ಒಂದೇ, ಶ್ರೀಮಂತರಿಗೂ ಒಂದೇ, ಬಡವ್ರಿಗೂ ಒಂದೇ, ಎಲ್ಲರಿಗೂ ಒಂದೇ. ಆದರೆ ನೀವು ಆ 24 ಗಂಟೆನ ಹೆಂಗೆ ಮ್ಯಾನೇಜ್ ಮಾಡ್ತೀರಾ, ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ನಿಮ್ಮ ಸಮಯನ ನೀವು ಹೆಂಗೆ ಅಡ್ಜಸ್ಟ್ ಮಾಡ್ಕೊತೀರಾ ಅದ್ರ ಮೇಲೆ ಡಿಪೆಂಡು. ಸಮಯ ಇಲ್ಲ ಅಂದರೆ ಇಲ್ಲ, ಸಮಯ ಇದೆ, ನೀವು ಬಳಸ್ಕೊಂಡೇ ನಿಮ್ಗೆ ಗೊತ್ತಿಲ್ಲ. ಹುಟ್ಟಿದ್ದೀವಿ ಏನಕ್ಕಾರ ಒಂದು ಉಪಯೋಗಕ್ಕೆ ಬರಬೇಕು ಅಂಥೇಳಿ. ಹಾಗೆ ನಿಮ್ಮ ಆಲೋಚನೆಗಳು ಈ ರೀತಿ ಇರಬೇಕು. ಏನಪ್ಪ ಅಂದರೆ ಸಿಗರೇಟ್ ಉರಿತಿದೆ, ಗಂಧದ ಕಡ್ಡಿ ಉರಿತಿದೆ, ನಾನು ಗಂಧದ ಕಡ್ಡಿ ಥರ ಉರಿದ್ಬಿಟ್ಟು ಸಮಾಜಕ್ಕೆ ಒಳ್ಳೇದು ಮಾಡ್ತೀನಿ ಅಂಥೇಳಿ. ನೀವು ಏನೇ ಒಂದನ್ನು ಮಾಡಬೇಕಾದ್ರೆ ಒಳ್ಳೆಯ ಮನಸ್ಸಿಂದ. ಈಗ ನಾವು ವಿಭೂತಿ ಎಲ್ಲ ಹಚ್ಕೊತಾರಲ್ವ, ಎಲ್ಲದಕ್ಕೂ ಕಾರಣಗಳಿದೆ. ಸೊ ಇಲ್ಲಿ ನಾವು ಬಟ್ಟೆ ಇಟ್ಕೊಳೋದೇನು, ಅಗ್ನ ಚಕ್ರ ಆಕ್ಟಿವೇಷನ್ ಆಗುತ್ತೆ ಅಂಥೇಳಿ ಯೋಗದಲ್ಲೆಲ್ಲ ಅದೆಲ್ಲ ಬರ್ತದೆ. ಹಾಗಾಗಿ ವಿಭೂತಿ ಏನು, ಭಸ್ಮ ಬೇಡದೇ ಇರೋದನ್ನೆಲ್ಲ ಏನು ಸುಟ್ಟಾಕುತ್ತೆ ಅಂತಂಥೇಳಿ. ಸೊ ಹಾಗಾಗಿ ನೀವು ಆ ಥರ ಬೇಡದೇ ಇರೋ ನೆಗೆಟಿವ್ನೆಲ್ಲ ಸುಟ್ಟಾಕೊತ ಇದ್ದೀನಿ ಅಂತ ನಿಮ್ಮ ಮನಸ್ಸಲ್ಲಿ ಅನ್ಕೋಬೇಕು. ಸೊ ಯಾವಾಗ ನೆಗೆಟಿವ್ ಹೋಗುತ್ತೋ ಅವಾಗೇ ಪಾಸಿಟಿವ್ ಆಗಿ ಸಾಧ್ಯ. ಅಂದರೆ ಒಂದು ಒಳ್ಳೇದು ಬರಬೇಕು ಅಂದರೆ ಅಲ್ಲಿ ಕೆಟ್ಟದ್ದು ಹೋಗಬೇಕು ಅಲ್ವಾ. ಈಗ ಒಂದು ಬಾಟ್ಲು ಏನೋ ಗಲೀಜಿದೆ ಅಂದರೆ ಅದನ್ನು ತೆಗೆದ್ರೆ ಅಲ್ಲಿ ಒಳ್ಳೆ ನೀರನ್ನ ತುಂಬಕ್ಕಾಗುತ್ತೆ, ಅದರೊಳಗಡೆ ನೀವು ಒಳ್ಳೆ ನೀರು ಹಾಕಿದ್ರೆ ಅದಕ್ಕೂ ಬೆಲೆ ಇರೋದಿಲ್ಲ. ಸೊ ಹಾಗಾಗಿ ದಿನ ನಿಮ್ಮ ಮನಸ್ಸನ್ನು ಕ್ಲೀನ್ ಮಾಡ್ಕೋಬೇಕು. ಅದನ್ನು ನಾವು ಮನಸ್ಸನ್ನು ಕ್ಲೀನ್ ಮಾಡೋದು ಅಂತಂದಾಗ ಏನಾಗುತ್ತೆ, ಇಲ್ಲಿ ಪರ್ಕೆ ಥರ ಏನು ಕ್ಲೀನ್ ಮಾಡೋಕ್ಕಾಗಲ್ಲ. ಈ ಥರ ಏನು ಒಂದು ಸತ್ಸಂಗ ಇದೆ, ಒಳ್ಳೆ ವಿಚಾರಗಳಿದೆ, ಇವನ್ನೆಲ್ಲ ಏನಂದರೆ ಈ ಗುರುಗಳು ಎಲ್ಲ ಹೇಳ್ತಾರಲ್ಲ, ಇವೆಲ್ಲ ಏನಂದರೆ ನೋಡಿ ಮನಸ್ಸನ್ನು ಕ್ಲೀನ್ ಮಾಡೋವಂಥದ್ದು. ಒಳಗಡೆ ಕ್ಲೀನ್ ಆದರೆ ಹೊರಗಡೆ ಇನ್ನೊಂದಿಷ್ಟನ್ನು ನಾವು ತುಂಬೋದು. ಸೊ ಒಳಗಡೆನೇ ಗಲೀಜು ಅಂದರೆ ಬೇಡದೇ ಇರೋದೆಲ್ಲ ತುಂಬ್ಕೊಂಬಿಟ್ಟಿತ್ತು ಅಂದರೆ ಆ ಒಳ್ಳೇದು ಹೋದರೂ ಅದಕ್ಕೆ ಬೆಲೆ ಇರೋದಿಲ್ಲ. ಹಾಗಾಗಿ ಫಸ್ಟು ಆ ಕ್ಲೀನಿಂಗ್ ಕೆಲಸನ ವೆರಿ ಇಂಪಾರ್ಟೆಂಟ್ ಮಾಡಬೇಕು. ಏನಪ್ಪ ಅಂದರೆ ನಾನು ತುಂಬ ಒಳ್ಳೆ ಪಾಸಿಟಿವ್ ಥಿಂಕಿಂಗ್ನ ನೀವು ಮಾಡಬೇಕು. ಗುರುಗಳ ಜೊತೆ ಕೂತ್ಕೊಂಡಾಗ ಅವರೆಲ್ಲ ಕ್ಲೀನಿಂಗ್ ಮಾಡ್ತಿರ್ತಾರೆ, ಬೇಡದೇ ಇರೋದೆಲ್ಲ ತೆಗೆದು ಬೇಕಾಗಿರೋದನ್ನು ಅಲ್ಲಿ ತುಂಬ್ತಾ ಇರ್ತಾರೆ. ಹಾಗಾಗಿ ಇಂಥ ಒಳ್ಳೊಳ್ಳೆ ಸತ್ಸಂಗಗಳು ಎಲ್ಲೇ ಏನೇ ಬಂದರೂ ದಯವಿಟ್ಟು ನೀವು ಅದನ್ನು ಕೇಳಿದಷ್ಟು ನಿಮಗೆ ಲಾಭ ಜಾಸ್ತಿ. ನಾನು ಕರ್ನಾಟಕದಾದ್ಯಂತ ಹೋಗ್ತಾ ಇರೋದ್ರಿಂದ ಈ ವರ್ಷ ನೋಡಿ, ಅದಕ್ಕೆ ನಾವು ಯಾವಾಗಲೂ ಒಳ್ಳೊಳ್ಳೆ ಗುರಿನ ಇಟ್ಕೋಬೇಕು ಅನ್ನೋದಕ್ಕೆ ನಾನು 35,000 ಜನಕ್ಕೆ ನನ್ನ ಒಂದು ಒಳ್ಳೆ ಜ್ಞಾನನ ಹಂಚ್ತೀನಿ ಅಂತ ನಾನು ನಿರ್ಧಾರ ಮಾಡಿದೆ, ಗೋಲ್ ಹಾಕ್ಕೊಂಡೆ. ಸುಮಾರು ಜನಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜೆಲ್ಲ ಕಳಿಸ್ದೆ, ಎಲ್ಲ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಬಂತು. ಬೀದರಲ್ಲಿ ವಚನ ವಿಜಯೋತ್ಸವ ಅಂತಿತ್ತು, ಆ ಪ್ರೋಗ್ರಾಮಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಪ್ರೋಗ್ರಾಮ್ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೆ. ಯಾಕೆ ಇವೆಲ್ಲ ಹೇಳ್ತಿದ್ದೀವಿ ಅಂದರೆ, ನಿಮಗೆ ಬೇಕು ಅಂದರೆ ನೀವು ಕೇಳಬೇಕು. ಅದಕ್ಕೆ ನಾವು ಹೇಳ್ತಿರ್ತೀವಿ, ಮಗು ಹತ್ರ ತಾಯಿ ಹಾಲು ಕೊಡ್ತದೆ ಅಂತ. ನೀವೆಲ್ಲ ಏನು ತಪ್ಪು ಮಾಡ್ತಿದ್ದೀರ ಅಂತಂದರೆ ಮನಸ್ಸಲ್ಲಿ ಇಟ್ಕೊಳ್ತೀರಾ, ಬಾಯಲ್ಲಿ ಬಾಯಿಂದ ಬಿಡಲ್ಲ ಈಚೆ. ದಯವಿಟ್ಟು ಅದನ್ನು ಏನಂದರೆ ಇನ್ಮೇಲೆ ಬಾಯಿ ಬಿಟ್ಟು ಹೇಳೋದಕ್ಕೆ ಪ್ರಯತ್ನ ಮಾಡಿ. ಆಗುತ್ತೋ ಬಿಡ್ತೋ ಅದು ನೆಕ್ಸ್ಟು, ಬರೀ ಮನಸ್ಸಲ್ಲೇ ಇಟ್ಕೊಂಡ್ರೆ ಬೇರೆ ಯಾರಿಗೂ ಅದು ಅರ್ಥ ಆಗೋದಿಲ್ಲ. ನೀವು ಬಾಯಿ ಬಿಟ್ಟರೆ ಮಾತ್ರ ಅದು ಸಾಧ್ಯ. ನೀವು ಏನು ಮಾಡ್ತೀರ ಗೊತ್ತಾ, ಭ್ರಮೆನಲ್ಲೇ ಜೀವನ ಬದುಕ್ತಿರ್ತೀರ. ಭ್ರಮೆನಲ್ಲಿ ದಯವಿಟ್ಟು ಬದುಕಬೇಡಿ, ಭ್ರಮೆಯಿಂದ ಹೊರಗೆ ಬನ್ನಿ, ವಾಸ್ತವನ ಅರ್ಥ ಮಾಡ್ಕೊಳ್ಳಿ, ಬಾಯಿ ಬಿಟ್ಟು ಮಾತಾಡಬೇಕು. ನೀವು ಬಾಯಿ ಬಿಟ್ಟು ಹೇಳಿದ್ರೆ ಅವರು, ಈಗ ಎಕ್ಸಾಂಪಲ್ ನಾನು ಬಸವ ಟಿವಿನಲ್ಲಿ ನಾನು ಮಾತಾಡೋಕ್ಕೆ ನನ್ನ ಕೈಲಿ ಆ ಶಕ್ತಿ ಇದೆ, ಅದಕ್ಕೆ ನಾನು ಹೇಳಿದೆ ನನಗೆ ಒಳ್ಳೇದನ್ನು ಹಂಚೋ ಇದು ಇದೆ, ದಯವಿಟ್ಟು ಒಂದು ಅವಕಾಶ ಕೊಡಿ ಅಂತ. ಅವರು ಅವಕಾಶ ಕೊಟ್ಟರು. ನನ್ನ ಹತ್ರ ಶಕ್ತಿ ಇದೆ ಅಂದರೆ ನಾನು ಬಂದು ಕೇಳಿಕೊಂಡ್ರೆ ನನಗೊಂದು ಅವಕಾಶ ಕೊಡ್ತಾರೆ. ಹಾಗೆ ಜೀವನದಲ್ಲಿ ಅವಕಾಶ ಸಿಗ್ತಿರುತ್ತೆ, ನೀವು ಅದನ್ನು ಕೇಳಿ ತೊಗೋಬೇಕು. ಸೊ ಹಾಗಾಗಿ ತೊಗೋಬೇಕು ಅಂದರೆ ನಿಮ್ಮಲ್ಲಿ ಆ ಜ್ಞಾನ ಇರಬೇಕು. ಅದಕ್ಕೆ ಹೇಳ್ತಿರ್ತೀವಿ ಸರಕು ಒಳಗಡೆ, ವಾಟ್ ಈಸ್ ಯುವರ್ ಸ್ಟ್ರೆಂತ್. ಹಿಂದಿನ ಕಾಲದಲ್ಲಿ ಅದು ಸುಮ್ಮನೆ ಒಂದು ನೀವು ಇದು ನೋಡಿದಾಗ, ಒಬ್ರು ಈ ಕಡೆಯಿಂದ ಒಂದು ಅಸ್ತ್ರ ಬಿಟ್ಟರೆ
ಇನ್ನೊಬ್ರು ಈ ಕಡೆಯಿಂದ ಇನ್ನೊಂದು ಅಸ್ತ್ರ ಬಿಡೋದು. ಎಕ್ಸಾಂಪಲ್, ನೀವು ಟಿ ವಿಲೆಲ್ಲ ರಾಮಾಯಣ ಮಹಾಭಾರತನ ನೋಡ್ತಿದ್ರಲ್ಲ, ಇಲ್ಲೊಂದು ಅಸ್ತ್ರ ಬಂದಾಗ ನನ್ನ ಕಡೆಯಿಂದ ಒಂದು ಅಸ್ತ್ರ ತಬ್ ಅವಾಗ ಅಂದರೆ ಇಲ್ಲಿ ಆಪೋಸಿಟಾಗಿ ಅಸ್ತ್ರ ಬಿಡೋದು ಅಲ್ಲಿ ಒಂದು ರೀತಿ ಇಲ್ಲ, ಆದರೆ ಇಲ್ಲ ಬಿಡಬೇಕಂದ್ರೆ ಅಲ್ಲಿ ಇರಬೇಕಲ್ಲ ಬಾಣ. ಹಾಗೆ ನಿಮ್ಮಲ್ಲೂ ಏನಿದೆ ಶಕ್ತಿ, ಸಮಥಿಂಗ್ ಇದ್ದರೆ ತಾನೇ ನಿಮ್ಮಲ್ಲಿ, ದಟ್ ಈಸ್ ಯುವರ್ ಸ್ಟ್ರೆಂತ್. ನಿಮ್ಮ ಹತ್ರ ಆ ಥರ ಪಾಸಿಟಿವ್ ಸ್ಟ್ರೆಂತ್ ಏನು ಇಟ್ಕೊಂಡಿದ್ದೀರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾವು ಹೇಳ್ತಿರ್ತೀವಿ, ಜ್ಞಾನ ಅನ್ನೋದು ತುಂಬಾ ವೆರಿ ಇಂಪಾರ್ಟೆಂಟ್. ವಿವೇಕಾನಂದರು ಹೇಳಿದ್ದಾರೆ, ನಾಲೆಡ್ಜ್ ಈಸ್ ಪವರ್. ಯಾವಾಗ ಅಂದರೆ ಅದನ್ನು ಉಪಯೋಗಿಸ್ದಾಗ ಮಾತ್ರ ಅದಕ್ಕೆ ಬೆಲೆ. ಆ ನಾಲೆಡ್ಜ್ ಇಟ್ಕೊಂಡು ಉಪಯೋಗಿಸ್ಲಿಲ್ಲ ಅಂದರೆ ಇದ್ದು ಪ್ರಯೋಜನ ಇಲ್ಲ. ಅದೇ ತಮಾಷೆಗೆ ಹೇಳ್ತಿರ್ತೀವಲ್ಲ, ನಾಯಿ ಮಲೆಯಲ್ಲಿ ಹಾಲಿದ್ದಂಗೆ, ಬರೀ ನಾಯಿ ಮರಿಗಷ್ಟೇ, ಬೇರೆ ಏನಕ್ಕೂ ಉಪಯೋಗಕ್ಕೆ ಬರೋಲ್ಲ. ಹಾಗಾಗಿ ನಿಮ್ಮಲ್ಲಿ ಜ್ಞಾನ ಇದೆ, ಆ ಎಲ್ಲ ಶಕ್ತಿ ಇದೆ, ಅದು ಸಮಾಜಕ್ಕೆ ಇವತ್ತು ಅವಶ್ಯಕತೆ ಇದೆ. ದಯವಿಟ್ಟು ಅದನ್ನು ನಿಮ್ಮ ಹತ್ರನೇ ಇಟ್ಕೋಬೇಡಿ. ಈಗ ನಾನು 10 ವರ್ಷದಿಂದ ನಾನು ಏನೂ ಇರಲಿಲ್ಲ, ಈ ಒಂದು ಸತ್ಸಂಗದಲ್ಲಿ ಬಂದು ಒಳ್ಳೊಳ್ಳೆಯದನ್ನು ಸುಮಾರು ಗುರುಗಳ ಹತ್ರ ಹೋದ್ವಿ, ಸುಮಾರು ಒಳ್ಳೊಳ್ಳೆ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ, ಯಾರೇ ಏನೇ ಹೇಳಿದ ತಕ್ಷಣ ಸೀದಾ ಅದನ್ನೇ ತೊಗೊಂಡು ಇನ್ನೊಂದು ಕಡೆ ಕಾಪಿನೂ ಮಾಡಬಾರ್ದು. ಅದಕ್ಕೆ ನಾವು ಹೇಳ್ತಿರ್ತೀವಿ, ಯಾರು ಹೇಳಿದ್ದನ್ನು ನೀವು ಮತ್ತೆ ಸೇಮ್ ಹೇಳಿದ್ರೆ ಅದಕ್ಕೆ ಎಂಜಲು ಜ್ಞಾನ ಅಂತ ಹೇಳ್ತೀವಿ, ಅಂದರೆ ಬಾಯಿಂದ ಬಾಯಿಗೆ ಬಂತು. ಸೊ ಅದನ್ನು ತಗೊಂಡು ಅದನ್ನು ಇನ್ನೊಂದು ಚೂರು ಅದ್ರ ಒಳಗಡೆ ಹೋಗಿ, ಇದನ್ನು ಇನ್ನೂ ಏನು ನಾನು ಚೆನ್ನಾಗಿ ಮಾಡೋಕ್ಕಾಗತ್ತೆ ಅಂತ. ಸೊ ಅದು ನಿಮ್ಮದಲ್ಲಿ ನಿಮ್ಮತನ ಅನ್ನೋದು ಸೇರ್ತದೆ, ನಿಮ್ಮದು ಒಂದು ಆ್ಯಡ್ ಆಗ್ತದೆ ಅದರಲ್ಲಿ. ಅದಕ್ಕೆ ಹೇಳ್ತೀವಿ ಏಂಜಲ್ಸ್ ಜ್ಞಾನ. ಸೊ ಏಂಜಲು ಜ್ಞಾನ, ಏಂಜಲ್ಸ್ ಜ್ಞಾನ. ಸೊ ನಿಮ್ಮದನ್ನು ಸೇರಿಸಿ ಕೂತ್ಕೊಳ್ಳಿ, ಚರ್ನಿಶ್ ಅಂತ ಹೇಳ್ತೀವಿ ಅದಕ್ಕೆ. ಕೂತ್ಕೊಂಡಾಗ ಅಲ್ಲಿ ಇನ್ನೂ ಒಳ್ಳೊಳ್ಳೆ ಡೀಪಾಗಿ ಹೋದಾಗ ಹೊಸ ಹೊಸ ವಿಚಾರಗಳು ಬರ್ತವೆ, ಇನ್ನೂ ಇದನ್ನು ಇಷ್ಟು ಚೆನ್ನಾಗಿ ಹೇಳ್ಬೋದಲ್ಲ. ಸೊ ದಾರಿಗಳು ಸುಮಾರು ಇರ್ತವೆ, ಒಬ್ಬೊಬ್ರದ್ದು ವಿಧಾನಗಳು ಒಂದೊಂದು ರೀತಿಯಲ್ಲಿರ್ತವೆ. ಹಾಗಾಗಿ ಇಷ್ಟೊತ್ತು ನಾನು ಏನೇನು ನಿಮ್ಗೆ ಜೀವನದಲ್ಲಿ ಹೇಳಿದ್ದೀನಿ ಅದನ್ನೆಲ್ಲ ಅಳವಡಿಸ್ಕೊಳ್ಳಿ, ಸಮಾಜಕ್ಕೆ ಒಳ್ಳೆ ಆಸ್ತಿಗಳಾಗಿ ಅಂತ ನಮ್ಮಲ್ಲಿ ಕೇಳ್ತೀವಿ. ಎಲ್ಲ ರಾಯಭಾರಿಗಳಾಗಿ ಇದನ್ನು ಹಂಚಬೇಕು. ನಿಮ್ಗೇನಾದ್ರು ಅವಶ್ಯಕತೆ ಇದ್ದರೆ ನಾನು ಸಮಾಜದ ಪರವಾಗಿ ಬಂದು ಒಳ್ಳೆಯದನ್ನು ಹಂಚೋದಕ್ಕೆ ರೆಡಿ ಇದ್ದೀನಿ. ಯಾರೇ ಒಳ್ಳೆಯದನ್ನು ಹೇಳೋರಿದ್ದರು ದಯವಿಟ್ಟು ಕರೆಸಿ ಅದನ್ನು ಏನೋ ಅದರದ್ದು ಒಂದು ಉಪಯೋಗವನ್ನು ತಗೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಇಷ್ಟೊತ್ತು ಈ ಒಂದು ವಿಷಯಗಳನ್ನು ಆಲಿಸಿದ್ದಕ್ಕೆ ನಿಮ್ಗೆಲ್ಲರಿಗೂ ಅಂತರಾಳದಿಂದ ಶರಣಾರ್ಥಿಗಳು.